ಲೋಕಸಭಾ ಚುನಾವಣೆ ಸಮೀಪಿಸ್ತಾ ಇದೆ. ಈ ಹೊತ್ತಲ್ಲೇ ಕಿಡಿಗೇಡಿಗಳು ದಿನಕ್ಕೊಂದು ವಿವಾದಾತ್ಮಕ ಘಟನೆಗಳಿಗೆ ಕಿಡಿ ಹೊತ್ತಿಸ್ತಾ ಇದ್ದಾರೆ. ನಿನ್ನೆ ಮೈಸೂರಲ್ಲಿ ಅಂಬೇಡ್ಕರ್ ನಾಮಫಲಕಕ್ಕಾಗಿ ಎರಡು ಗುಂಪುಗಳ ನಡುವೆ ಹೊಡೆದಾಟ ನಡೆದು ಹೋಗಿತ್ತು. ಇದರ ಬೆನ್ನಲ್ಲೇ ಇವತ್ತು ರಾಯಚೂರಲ್ಲಿ ಟಿಪ್ಪು ಸುಲ್ತಾನ್ ಭಾವಚಿತ್ರಕ್ಕೆ ಚಪ್ಪಲಿ ಹಾರ ಹಾಕಿ ಹುಚ್ಚಾಟ ಮೆರೆದಿದ್ದಾರೆ. ಟೈರ್ ಸುಟ್ಟು ಆಕ್ರೋಶ, ನ್ಯಾಯಕ್ಕಾಗಿ ಪ್ರತಿಭಟನೆ, ಕಿಡಿಗೇಡಿಗಳ ಕಿಡಿಗೇಡಿತನಕ್ಕೆ ಸ್ಥಿರವಾರ ಪಟ್ಟಣದ ಪರಿಸ್ಥಿತಿ ಅಕ್ಷರಶಃ ಬೂದಿ ಮುಚ್ಚಿದ ಕೆಂಡದಂತಾಗಿದೆ. ಟಿಪ್ಪು ಸುಲ್ತಾನ್ ಭಾವಚಿತ್ರಕ್ಕೆ ಕಿಡಿಗೇಡಿಗಳಿಂದ ಚಪ್ಪಲಿ ಹಾರ. ದಾವಣಗೆರೆ ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷರಾದ ಶ್ರೀ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಶುಭ ಕೋರುವವರು ಬಿಜೆಪಿ ಮುಖಂಡರು ಹಾಗೂ ಅಭಿಮಾನಿಗಳು. ಸ್ಥಿರವಾರ ಪಟ್ಟಣ ಹೀಗೆ ಉದ್ವಿಗ್ನಗೊಳ್ಳುವುದಕ್ಕೆ ಕಾರಣ ಈ ಭಾವಚಿತ್ರ. ಇದೇ ಟಿಪ್ಪು ಸುಲ್ತಾನ್ ಭಾವಚಿತ್ರಕ್ಕೆ ಯಾರೋ ಕಿಡಿಗೇಡಿಗಳು ಚಪ್ಪಲಿ ಹಾರ ಹಾಕಿ ಪುಂಡಾಟ ಮೆರೆದಿದ್ದಾರೆ. ರಾಯಚೂರಿನ ಸ್ಥಿರವಾರ ಪಟ್ಟಣದ ಮಟನ್ ಮಾರ್ಕೆಟ್ ಬಳಿ ಇರುವ ಟಿಪ್ಪು ಸರ್ಕಲ್ನಲ್ಲಿರುವ ಭಾವಚಿತ್ರಕ್ಕೆ ಈ ರೀತಿ ಅಪಮಾನ ಮಾಡಿದ್ದು, ಇದನ್ನ ಖಂಡಿಸಿ ಬೆಳಗ್ಗೆಯಿಂದಲೇ ರಸ್ತೆಗೆ ಇಳಿದು ಮುಸ್ಲಿಂ ಸಮುದಾಯದವರು ಬೃಹತ್ ಪ್ರತಿಭಟನೆ ಮಾಡಿ ಆಕ್ರೋಶ ಹೊರಹಾಕಿದ್ರು. ಪ್ರತಿಭಟನಾಕಾರರು ರಾಯಚೂರು ಲಿಂಗಸಗೂರು ಹೆದ್ದಾರಿ ಬಂದ್ ಮಾಡಿ ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶ ಹೊರಹಾಕಿದ್ರು. ಆದರೆ ಶಾಸಕ ಹಾಗೂ ಪೊಲೀಸರ ಮನವಿಗೆ ಸ್ಪಂದಿಸಿದ ಪ್ರತಿಭಟನಾಕಾರರು 24 ಗಂಟೆಯೊಳಗೆ ಟಿಪ್ಪುವಿಗೆ ಅಪಮಾನಗೊಳಿಸಿದ ಕಿಡಿಗೇಡಿಗಳನ್ನ ಬಂಧಿಸಬೇಕು ಎಂದು ಷರತ್ತು ಹಾಕಿ ಪ್ರತಿಭಟನೆ ಹಿಂದಕ್ಕೆ ಪಡೆದಿದ್ದಾರೆ. ಅಷ್ಟೇ ಅಲ್ಲ, ಇಲ್ಲವಾದ್ರೆ ನಾಳೆ ಬೆಳಗ್ಗೆಯಿಂದಲೇ ಮತ್ತೆ ರಸ್ತೆಗಿಳಿದು ಪ್ರತಿಭಟನೆ ಮಾಡ್ತೇವೆ ಎಂದು ಡೆಡ್ಲೈನ್ ಕೊಟ್ಟಿದ್ದಾರೆ. ನಮ್ಮ ಶಾಸಕರು ಎಲ್ಲ ಬಂದು ಹೇಳಿ ಇವೆಲ್ಲ ಮಾಡಕ್ ಹೋಗ್ಬೇಡ್ರಿ, ಅದೇನು ಕುರ್ತೆ ಆದ ನಾನು ಅದಕ್ಕೆ ವ್ಯವಸ್ಥೆ ಇದು ಮಾಡ್ತೀನಿ. 24 ತಾಸಿನಲ್ಲಿ ನಾನು ಏನಂದ್ರೆ ಅದು ಇದು ಮಾಡಿ ಅದಕ್ಕೆ ಸರಿಪಡ್ತೀನಿ. ಅವ್ರು ಯಾರ ಮಾಡ್ಯಾರ ಆರೋಪಿ ಅವ್ರನ್ನ ಇಮಿಡಿಯೇಟ್ಲಿ ಅರೆಸ್ಟ್ ಮಾಡಿ ಅವ್ರನ್ನ ಗಡಿಪಾರು ಮಾಡ್ತೀವಿ ಅಂತಂದು ಹೇಳಿ ನಮ್ಮ ಶಾಸಕರು ಆಶ್ವಾಸನೆ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ತಹಸೀಲ್ದಾರ್ ಅವರೆಲ್ಲರೂ ನಾವು ಆ ಕೆಲಸ ಮಾಡ್ತೀವಿ ಅಂತ ಹೇಳಿದ್ಮೇಲೆ ನಮ್ಮ ಸ್ಟ್ರೈಕನ್ನು ಹಿಂದಕ್ಕೆ ತೆಗೆದೀವಿ. ಇಲ್ಲ ನಾಳೆ ತನಕ ಆಗಲಿಲ್ಲ ಅಂದರೆ 24 ಗಂಟೆಯಲ್ಲಿ ಆಗಲಿಲ್ಲ ಅಂದರೆ ಮತ್ತೆ ನಾಳೆ ನಾವು ಸ್ಟ್ರೈಕ್ ಕೂಡ್ತೀವಿ ಅಂತಂದು ಆ ತಾಲೂಕು ಮಟ್ಟದಲ್ಲಿ ಹೇಳಿದ್ವಿ. ಏನೇ ಕಷ್ಟ ಆದರೂ ಕೂಡ ನಮ್ಮ ಜವಾಬ್ದಾರಿ, ನಾವು ಅವ್ರನ್ನ ಅರೆಸ್ಟ್ ಮಾಡ್ತೀವಿ, ನಿಮ್ಗೆ ಇದು ವಿಶ್ವಾಸ ಇರಬೇಕು. ಇನ್ನು ಇದಕ್ಕೆ ಪ್ರತಿಕ್ರಿಯಿಸಿರುವ ಮಾನ್ವಿ ಶಾಸಕ ಹಂಪಯ್ಯ ನಾಯಕ್ ಕಿಡಿಗೇಡಿಗಳ ಬಂಧನ ಶತಸಿದ್ಧ ಎಂದರು. ಲೋಕಸಭಾ ಚುನಾವಣೆ ಸಮಯದಲ್ಲಿ ಕೋಮು ಸೌಹಾರ್ದತೆ ಹಾಳು ಮಾಡುವ ಕೆಲಸ ಕೆಲ ರಾಜಕಾರಣಿಗಳು ಮಾಡ್ತಿದ್ದಾರೆ. ಚುನಾವಣಾ ಗಿಮಿಕ್ಗಾಗಿ ಬೇಕಂತಲೇ ಗಲಾಟೆ ಎಬ್ಬಿಸಬೇಕು ಅಂತಿದ್ದಾರೆ. ಆದರೂ ಅದ್ಯಾವುದಕ್ಕೂ ನಾವು ಕಿವಿಗೊಡಬಾರದು, ಕಿಡಿಗೇಡಿಗಳ ಕೃತ್ಯಕ್ಕೆ ಸರಿಯಾದ ಶಿಕ್ಷೆ ಕೊಡಿಸ್ತೇವೆ ಎಂದು ಭರವಸೆ ನೀಡಿದ್ದಾರೆ. ಇಂಥ ಘಟನೆಗಳು ಯಾವತ್ತೂ ಸರ್ವರದಲ್ಲಿ ಆಗಿಲ್ಲ ಅಂತಕ್ಕಂಥ ಮಾತು ಕೂಡ ನಾನು ಹೇಳ್ತೇನೆ. ಅದರಲ್ಲಿ ಶಿರವಾರ ತಾಲೂಕು ಹೊಸದಾಗಿ ಆದಮೇಲೆ ಇಂಥ ಕೆಲಸ ಅಂತೂ ಯಾವ ಮೊದಲು ಆಗಿಲ್ಲ, ಈಗೂ ಆಗಿಲ್ಲ. ಅದು ಈ ಸದ್ಯ ಪಾರ್ಲಮೆಂಟ್ ಚುನಾವಣೆಯ ಸಮೀಪದಲ್ಲಿ ಈ ಕೃತ್ಯ ಆಗಿದೆಂದರೆ ಇದಕ್ಕೆ ನಾವು ಜನರು ಹೂವಪ್ಪಗಳು. ಜನರೇ ಏನಪ್ಪ ಅಂದ್ರೆ ಇದು ಬೇಕಂತಲ್ಲ, ಚುನಾವಣೆ ಗಿಮಿಕ್ಸ್ ಇದು ಅಂತಕ್ಕಂಥ ರೀತಿಯಲ್ಲಿ ಗಲಾಟೆ ಎಬ್ಬಿಸ್ಬೇಕಂತಕ್ಕಂಥ ರೀತಿಯಲ್ಲಿ ಜನರೇ ಮಾತಾಡ್ತಾರೆ ನಾನಲ್ಲ. ಆದರೂ ಅದು ಯಾವುದಕ್ಕೂ ತಾವು ಕಿವಿಗೊಡಬಾರದು ಅಂತಕ್ಕಂಥ ಮಾತು ಹೇಳ್ತೀವಿ. ಅರಮನೆ ನಗರಿ ಮೈಸೂರಿಗೂ ಹಬ್ಬಿದ ಧ್ವಜ ವಿವಾದ. ಟಿಪ್ಪು ಸುಲ್ತಾನ್ ಧ್ವಜ ಹಾರಾಟಕ್ಕೆ ಸಂಸದ ಪ್ರತಾಪ್ ಸಿಂಹ ಗರಂ. ಅತ್ತ ರಾಯಚೂರಲ್ಲಿ ಟಿಪ್ಪು ಭಾವಚಿತ್ರಕ್ಕೆ ಚಪ್ಪಲಿ ಹಾರ ಹಾಕಿದ್ದು ವಿವಾದಕ್ಕೀಡಾದ್ರೆ, ಇತ್ತ ಅರಮನೆ ನಗರಿ ಮೈಸೂರಲ್ಲಿ ಟಿಪ್ಪು ಸುಲ್ತಾನ್ ಧ್ವಜ ಹಾರಾಡಿದ್ದು ಇದಕ್ಕೆ ಸಂಸದ ಪ್ರತಾಪ್ ಸಿಂಹ ಗರಂ ಆಗಿದ್ದಾರೆ. ಮೈಸೂರಿನ ಕೈಲಾಸಪುರ ಮೊಟ್ಟೆಕೇರಿಯಲ್ಲಿರುವ ಪಾರ್ಕ್ನಲ್ಲಿ ಟಿಪ್ಪು ಧ್ವಜ ಹಾರಾಡಿದ್ದು ಈ ಬಾವುಟಕ್ಕೆ ಅನುಮತಿ ಕೊಟ್ಟಿದ್ಯಾರು ಅಂತ ಸಂಸದ ಪ್ರತಾಪ್ ಸಿಂಹ ಟ್ವಿಟರ್ ಮೂಲಕ ಸಿಎಂ ಸಿದ್ದರಾಮಯ್ಯಗೆ ಪ್ರಶ್ನೆ ಮಾಡಿದ್ದಾರೆ. ಸಂಸದ ಪ್ರತಾಪ್ ಸಿಂಹ ಪೋಸ್ಟ್ ಮಾಡ್ತಾ ಇದ್ದಂತೆ ಪಾರ್ಕ್ನಲ್ಲಿದ್ದ ಟಿಪ್ಪು ಬಾವುಟವನ್ನ ತೆರವು ಮಾಡಲಾಗಿದೆ. ವಿವಾದವಾಗುವ ಮುನ್ನವೇ ಎಚ್ಚೆತ್ತ ಮೈಸೂರು ಜಿಲ್ಲಾಡಳಿತ ಧ್ವಜ ಸ್ತಂಭಕ್ಕೆ ಹಾಕಿದ್ದ ಟಿಪ್ಪು ಬಾವುಟ ತೆರವುಗೊಳಿಸಿದೆ. ಒಟ್ಟಿನಲ್ಲಿ ರಾಜ್ಯದಲ್ಲಿ ಕಿಡಿಗೇಡಿಗಳು ವಿವಾದ ಸೃಷ್ಟಿಸಲು ಒಂದಿಲ್ಲೊಂದು ಕಿಡಿಗೇಡಿತನ ಮಾಡುತ್ತಿದ್ದಾರೆ. ರಾಜ್ಯ ಸರ್ಕಾರ ಈಗಾಗಲೇ ಎಚ್ಚೆತ್ತುಕೊಂಡು ಕಾನೂನು ಕ್ರಮ ಕೈಗೊಳ್ಳಬೇಕಿದೆ. ರಾಯಚೂರಿನಿಂದ ಶ್ರೀಕಾಂತ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.